ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತಲ್ಲೇ ನಮ್ಮನ್ನೇ ಒಪ್ಪಿಸ್ತೇವೆ. ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬರನ್ನು ಪವಿತ್ರಾತ್ಮ ನಿನ್ನ ಪ್ರಸನ್ನತೆಯಲ್ಲಿ ಆವರಿಸಿ ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳನ್ನು ತಿಳ್ಕೊಳ್ಳಿಕ್ಕೆ ಅಸಾಧ್ಯವಾಗಿದೆ. ಅದೇ ರೀತಿ ವಾಕ್ಯವನ್ನು ಓದಿಸುವ ನನಗೂ ಪವಿತ್ರಾತ್ಮ ನನ್ನ ಸಂಗಡವಿದ್ದು ನನ್ನನ್ನು ನಡೆಸು. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳು ಅದು ನಿನ್ನದಾಗಲಿ ಪವಿತ್ರಾತ್ಮನೇ. ನಿನ್ನ ಕೃಪಾಹಸ್ತದಲ್ಲಿ ನನ್ನನ್ನು ಒಪ್ಪಿಸ್ತೇನೆ. ಕೊನೆಯ ತನಕ ನಿನ್ನ ಪ್ರಸನ್ನತೆಯಲ್ಲಿ ನನ್ನನ್ನು ನಡೆಸೆಂದು ಬಿಡುತ್ತಿದ್ದೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆಯೇ ಮಗ ಪವಿತ್ರಾತ್ಮನಿಗೆ ಸದಾಕಾಲವೂ ಸಲ್ಲಲಿ. ಆಮೆನ್. ಪ್ರೈಸ್ ದ ಲಾರ್ಡ್. ನಾವು ಕಳೆದ ಅನೇಕ ವಾರಗಳಿಂದ ಪ್ರಾರ್ಥನೆಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ನಾವು ಧ್ಯಾನಿಸುತ್ತಾ ಬಂದಿದ್ದೇವೆ. ನಮ್ಮ ಆತ್ಮಿಕ ಬೆಳವಣಿಗೆಗಾಗಿ ಪ್ರಾರ್ಥನೆಗಳ ಸಂಗತಿಗಳನ್ನು ನಾವು ಬಹಳ ಗುಪ್ತವಾಗಿ ದೇವರು ಮತ್ತು ನಮ್ಮ ಸಂಬಂಧದ ಮಧ್ಯದಲ್ಲಿ ನಡೆಸಬೇಕೆಂಬ ಚಿಂತನೆಗಳು ನಾವು ದೇವರ ವಾಕ್ಯದ ಆಧಾರದಲ್ಲಿ ಧ್ಯಾನಿಸುತ್ತಾ ಇದ್ದೇವೆ. ಇದಕ್ಕೆ ಸಂಬಂಧಪಟ್ಟು ನಾವು ಹಳೆ ಒಡಂಬಡಿಕೆಯಲ್ಲಿ ಎರಡು ವ್ಯಕ್ತಿಗಳಲ್ಲಿ ಗುಪ್ತವಾಗಿರುವ ಎರಡು ಸಂಗತಿಗಳ ವಿಷಯದಲ್ಲಿ ನಾವು ನೋಡಿದ್ದೆವು. ಅದನ್ನು ನೋಡಿ ಅಲ್ಲಿ ಬಹಳ ಅಗತ್ಯವಾಗಿ ಆಖಾನನು ಒಬ್ಬನು, ಇನ್ನೊಬ್ಬಳು ರಹಾಬಳು. ಆಖಾನನು ಮತ್ತು ರಹಾಬಳು ಇವರ ಇಬ್ಬರ ವ್ಯಕ್ತಿತ್ವದ ವಿಷಯದಲ್ಲಿ ಅವರು ಇಬ್ಬರು ಬಚ್ಚಿಟ್ಟುಕೊಂಡ ಗುಪ್ತವಾಗಿದ್ದ ಸಂಗತಿಗಳು ಯಾವುದಂತ ನಾವು ನೋಡಿದ್ದೇವೆ. ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಆಖಾನನು ದೇವರು ಆದುಕೊಂಡ ಜನಾಂಗವಾದ ಇಸ್ರಾಯೇಲರ ಸೈನಿಕನಾಗಿದ್ದನು. ದೇವರು ಆದುಕೊಂಡ ಜನ. ರಹಾಬಳು ಅವಳು ಅನ್ಯಳಾಗಿದ್ದಳು. ಅಷ್ಟು ಮಾತ್ರ ಅಲ್ಲ, ಅವಳು ಸೂಳೆಯಾಗಿದ್ದಳಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆದರೆ ಆಖಾನನು ಏನು ತನ್ನಲ್ಲಿ ಗುಪ್ತವಾಗಿ ಬಚ್ಚಿಟ್ಟುಕೊಂಡನು? ದೇವರಿಗೆ ಸಂಬಂಧಪಟ್ಟ ವಸ್ತುಗಳನ್ನು, ಬಂಗಾರ ಬೆಳ್ಳಿ ಈ ಎಲ್ಲ ಯುದ್ಧದಲ್ಲಿ ಹೋದಾಗ ಅದನ್ನು ತನ್ನ ಮನೆಯಲ್ಲಿ ಬಚ್ಚಿಟ್ಟುಕೊಂಡನು. ಅವನಿಂದಾಗಿ ಇಡೀ ಇಸ್ರೇಲರಿಗೆ ಶಾಪ ಉಂಟಾಯಿತು ಮತ್ತು ಅದರ ನಿಮಿತ್ತವಾಗಿ ಅವನ ಇಡೀ ಕುಟುಂಬವನ್ನು ದೇವರು ಇಸ್ರೇಲ್ ಜನರ ಮೂಲಕ ನಾಶ ಮಾಡಿದನು. ರಹಾಬಳು ಅನ್ಯಳಾಗಿದ್ದಳು, ಸೂಳೆಯಾಗಿದ್ದಳು, ಅವಳು ಕೂಡ ಒಂದು ಸಂಗತಿಯನ್ನು ಬಿಚ್ಚಿಟ್ಟಿದ್ದಳು, ಗುಪ್ತವಾಗಿಟ್ಟಿದ್ದಳು. ಏನು? ಆ ಇಸ್ರೇಲ್ ದೇವರ ಮೇಲಿನ ನಂಬಿಕೆ ಆಕೆ ಗುಪ್ತವಾಗಿಟ್ಟಿದ್ದಳು. ಆ ದೇಶದಲ್ಲಿ ಅವರು ಅನ್ಯ ದೇವರನ್ನು ಆರಾಧಿಸುವಾಗ ಕೂಡ ಅವಳಿಗೆ ಇಸ್ರಾಯೇಲ್ ದೇವರ ಮೇಲೆ ನಂಬಿಕೆ ಇದ್ದುದರಿಂದ ಇಸ್ರಾಯೇಲ್ನ ಗೂಢಾಚಾರ್ಯಗಳು ಆ ದೇಶಕ್ಕೆ ಬಂದಾಗ, ಆ ರಾಜರ ಹೆದರಿಕೆ ಇದ್ದಾಗ ಕೂಡ ಅವರನ್ನು ಗುಪ್ತವಾಗಿ ತನ್ನ ಮನೆಯಲ್ಲಿಟ್ಟು ಅವರು ರಾಜನು ಕಳುಹಿಸಿದ ಆ ಸೈನಿಕರ ಕೈಗೆ ಸಿಗದಂತೆ ತನ್ನ ಮನೆಯ ಹಿಂದಿನ ಬಾಗಿಲಿನಿಂದ ಅವರನ್ನು ಕಳುಹಿಸಿ ಕೊಟ್ಟವಳು. ನೋಡಿ, ಅವಳ ಹೃದಯದಲ್ಲಿ ನಂಬಿಕೆಯನ್ನು ಗುಪ್ತವಾಗಿಟ್ಟುಕೊಂಡಿದ್ದಳು. ಯೆಹೋವ ದೇವರು, ಇಸ್ರಾಯೇಲ್ ದೇವರ ಮೇಲೆ ಇರುವ ನಂಬಿಕೆಯನ್ನು ಗುಪ್ತವಾಗಿಟ್ಟುಕೊಂಡಿದ್ದಳು. ನೋಡಿ ಅವಳು ಯಾವ ರೀತಿಯಾಗಿ ಆಶೀರ್ವಾದ ಹೊಂದಿದಳು. ಯೇಸು ಕ್ರಿಸ್ತನು ಅವಳ ಕುಟುಂಬದಲ್ಲೇ ಜನಿಸಿದ. ಒಬ್ಬನು ದೇವರ ಆದುಕೊಂಡ ಜನಾಂಗದಲ್ಲಿ ದೇವರಿಗೆ ಸಂಬಂಧಪಟ್ಟ ವಿಷಯಗಳನ್ನು ಬಚ್ಚಿಟ್ಟುಕೊಂಡಿದ್ದನು, ಗುಪ್ತವಾಗಿಟ್ಟಿದ್ದನು ತನ್ನ ಮನೆಯಲ್ಲಿ, ಶಾಪಕ್ಕೆ ಗುರಿಯಾಗಿ ನಾಶವಾದನು. ಇನ್ನೊಬ್ಬಳು ಅನ್ಯಳು, ಸೂಳೆಯಾಗಿದ್ದಳು, ಆದರೆ ಯೆಹೋವ ದೇವರ ಮೇಲಿನ ನಂಬಿಕೆಯನ್ನು ತನ್ನ ಹೃದಯದಲ್ಲಿಟ್ಟುಕೊಂಡು ಅನ್ಯ ದೇಶದಲ್ಲಿ ಕೂಡ ಜೀವಿಸುವಾಗ ದೇವಜನರಿಗೆ ಸಹಾಯ ಮಾಡಿದ್ದರಿಂದ ಯೇಸು ಕ್ರಿಸ್ತನು ಅವಳ ಕುಟುಂಬದಲ್ಲಿ ಹುಟ್ಟಿದನು. ಎಂಥ ಬದಲಾವಣೆ ನೋಡಿ. ನಾವು ಇವತ್ತು ಯಾರು ಕೂಡ ಯೋಚಿಸುವುದು ಬೇಡ. ನಾವು ವಿಶ್ವಾಸಿಗಳು, ರಕ್ಷಣೆ ಹೊಂದಿದ್ದೇವೆ. ಆದ್ದರಿಂದ ನಮ್ಮ ಹೃದಯದಲ್ಲಿ ಪಾಪಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಬಚ್ಚಿಟ್ಟುಕೊಂಡು, ಮುಖ್ಯವಾಗಿ ಈ ವ್ಯಭಿಚಾರಕ್ಕೆ ಸಂಬಂಧಪಟ್ಟ ಮೊಬೈಲ್ಗಳಲ್ಲಿ ಕೆಟ್ಟ ಕೆಟ್ಟತನವನ್ನು ನೋಡಿ, ಕೆಟ್ಟ ಕೆಟ್ಟ ಆಲೋಚನೆಗಳನ್ನು ಮಾಡಿ, ಈ ಎಲ್ಲ ಸಂಗತಿಗಳನ್ನು ನಮ್ಮ ಹೃದಯದಲ್ಲಿ ಬಿಚ್ಚಿಟ್ಟುಕೊಂಡು ಯಾರು ನೋಡೋದಿಲ್ಲ ಅಂತ ನಾವು ಯೋಚಿಸ್ತೇವೆ. ದೇವರು ನೋಡೋದು ಯಾವುದೇ ವಿಷಯಗಳಿಲ್ಲ, ಹೊರಪಡದ ರಹಸ್ಯ ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಇಂಥ ಪಾಪಕ್ಕೆ ಸಂಬಂಧಪಟ್ಟ ಗುಪ್ತ ಸಂಗತಿಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ನಾವು ಆದುಕೊಂಡ ಜನಾಂಗ ಅಂತ ಯೋಚಿಸಿ
ಪಾಪದಲ್ಲಿ ಮುಂದುವರಿದರೆ ಬಹಳ ಎಚ್ಚರಿಕೆಯಿಂದ ಪ್ರತಿಯೊಬ್ಬರು ಇರುವುದು ಬಹಳ ಎಚ್ಚರಿಕೆ. ಈ ದಿವಸ ದೇವರು ಕೊಟ್ಟ ಕರೆ ನೋಡಿ, ದಯವಿಟ್ಟು ನೀವು ದೇವರ ಸನ್ನಿಧಿಗೆ ಹೋಗಿ. ಅದನ್ನು ಮುಂದಕ್ಕೆ ನಾನು ನಿಮಗೆ ತಿಳಿಸ್ತೇನೆ. ಪಾಪ ಮಾಡಿದವರು ತನ್ನ ಹೃದಯದಲ್ಲಿರುವ ಗುಪ್ತ ಪಾಪವನ್ನು ಕ್ಷಮಾಪಣೆ ಹೇಗೆ ಗುಪ್ತವಾಗಿ ಕೇಳುವುದು, ದೇವರ ವಾಕ್ಯದಲ್ಲಿ ಬಹಳ ಅದ್ಭುತವಾಗಿದೆ. ಅದನ್ನು ನೋಡೋಣ. ಆದ್ದರಿಂದ ನಾವು ಪ್ರತಿಯೊಬ್ಬರು ಇವತ್ತು ದೇವರು ನಮಗೆ ಕೊಡುವ ಕರೆಯನ್ನು ಲಾಲಿಸಿ ನಮ್ಮಲ್ಲಿರುವ ಪಾಪಕ್ಕೆ ಸಂಬಂಧಪಟ್ಟ ಗುಪ್ತ ಸಂಗತಿಗಳನ್ನು ತೆಗೆದು ದೇವರೇ ನಮ್ಮನ್ನು ಕಾರ್ಯ ಮಾಡು, ಕಾಪಾಡಂತ ಬೇಡಿ ನಾವು ದೇವರಿಗೆ ಮೆಚ್ಚುಗಾಗುವ ರೀತಿಯಲ್ಲಿ ನಡೆಕೊಳ್ಳುವುದು ಬಹಳ ಅಗತ್ಯ. ಈಗ ಗುಪ್ತವಾಗಿರುವ ಸಂಗತಿಗಳಲ್ಲಿ ನಾವು ದೇವರ ವಾಕ್ಯದಲ್ಲಿ ಬಹಳ ಮುಖ್ಯವಾಗಿ ಮೂರು ಸಂಗತಿಗಳನ್ನು ನಾವು ದೇವರ ವಾಕ್ಯದ ಆಧಾರದಲ್ಲಿ ನಾವು ನೋಡ್ತೇವೆ. ನಾವು ಪ್ರತಿಯೊಬ್ಬರು ಯೋಚಿಸ್ತೇವೆ, ನಾವು ಮಾಡುವ ಈ ಎಲ್ಲ ಆತ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟ ಕಾರ್ಯಗಳನ್ನು ನಾವು ಬಹಿರಂಗವಾಗಿ ಮಾಡಬೇಕು, ಮತ್ತು ಅದೇ ಅಭ್ಯಾಸದಲ್ಲಿ ನಾವು ಇದ್ದೇವೆ. ನಮ್ಮ ಪ್ರಾರ್ಥನೆ, ನಮ್ಮ ದಾನ ಧರ್ಮ, ನಮ್ಮ ಉಪವಾಸ ಎಲ್ಲ ಜನರ ತೋರಿಕೆಗೆ ಇದೆ. ಆದರೆ ದೇವರ ವಾಕ್ಯದಲ್ಲಿ ಹೇಳ್ತದೆ ಅದು ಯಾವ ಪ್ರಯೋಜನಕ್ಕೂ ಬಾರದು. ದೇವರ ವಾಕ್ಯದ ಆಧಾರದಲ್ಲಿ ನಿಮಗೆ ತೋರಿಸ್ತೇನೆ, ಯಾವ ಅದರಿಂದ ಪ್ರಯೋಜನ ನಿಮಗೆ ಆಗಲ್ಲ. ನಾವು ನಮ್ಮದು ಇವತ್ತು ಅನೇಕ ಅಲ್ಲ ಬಹಳ ವಿಶ್ವಾಸಿಗಳ ಈ ಆತ್ಮಿಕ ಕಾರ್ಯಗಳು ಜನರ ತೋರಿಕೆಗೆ ಆಗಿದೆ. ಅದರಿಂದ ಏನು ಪ್ರಯೋಜನ? ಏನೂ ಇಲ್ಲ. ದೇವರ ವಾಕ್ಯದಲ್ಲಿ ನೋಡಿ, ಮೊದಲು ನಾವು ಕೊಡುವ ವಿಷಯದಲ್ಲಿ ನೋಡಿ, ಮತ್ತಾಯನ ಸುವಾರ್ತೆಗೆ ಹೋಗಿ, ಕೊಡುವುದು ದಾನ ಧರ್ಮ ಮಾಡುವ ವಿಷಯದಲ್ಲಿ ಮತ್ತಾಯನ ಸುವಾರ್ತೆಗೆ ಹೋಗಿ ಆರನೇ ಅಧ್ಯಾಯದಲ್ಲಿ ಏನು ಹೇಳ್ತದೆ ಅಂತ ನೋಡಿ. ಪ್ರತಿಯೊಬ್ಬರು ಬಹಳ ಎಚ್ಚರಿಕೆಯಿಂದ ತಿಳಿಯಬೇಕಾದ ಸಂಗತಿಗಳು. ಆರನೇ ಅಧ್ಯಾಯ ನಾಲ್ಕನೆಯ ವಾಕ್ಯ ನೋಡಿ, ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿಮ್ಮ ತಂದೆಯು ನಿಮಗೆ ಫಲ ಕೊಡುವನು. ನೋಡಿ ಅಲ್ಲಿ ಮೂರನೇ ವಾಕ್ಯದಿಂದ ನೋಡಿ, ಧರ್ಮ ಕೊಡುವಾಗ ನೀನು ಧರ್ಮ ಕೊಟ್ಟದ್ದು ಅಂತರಂಗವಾಗುವ ಹಾಗೆ ನಿನ್ನ ಬಲಗೈಗೆ ಮಾಡಿದ್ದು ಎಡಗೈಗೆ ತಿಳಿಯದಿರಲಿ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ನೋಡಿ, ನಾವು ಮಾಡುವ ದಾನ ಧರ್ಮ ಕೂಡ ಅದು ಅಷ್ಟು ಗುಟ್ಟಾಗಿರಲಿ ಅಂತ ದೇವರ ವಾಕ್ಯ ಹೇಳ್ತದೆ. ನಾವು ಡಂಗುರ ಸಾರಿಸಿ ಕೊಟ್ಟರೆ ಅದರಿಂದ ನಮಗೆ ಏನು ಪ್ರಯೋಜನ ಇಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ಅಂತರಂಗದಲ್ಲಿ ದೇವರು ನಿಮ್ಮ ಅಂತರಂಗ ನೋಡುವವರು. ಇಲ್ಲಿ ಏನು ಹೇಳ್ತದೆ ನೋಡಿ, ಬಲಗೈಯಿಂದ ಕೊಟ್ಟದ್ದು ಎಡಗೈಗೆ ಕೂಡ ತಿಳಿಯಲಿ. ಅಷ್ಟು ಗುಪ್ತವಾಗಿರಬೇಕಂಥ ಸಂಗತಿಗಳಂತ ದೇವರು ಹೇಳ್ತಾರೆ, ದೇವರ ವಾಕ್ಯ ನಮಗೆ ಹೇಳ್ತದೆ. ಯಾಕೆಂದರೆ ಒಂದು ವೇಳೆ ನಾವು ಜನರ ತೋರಿಕೆಗೆ ನಾವು ಏನಾದರೂ ಇತರ ಬಡವರಿಗೆ ಕಷ್ಟದಲ್ಲಿ ಸಂಕಟದಲ್ಲಿ ಇರುವವರಿಗೆ ಇರುವ ದೇವಜನರಿಗೆ ಸಹಾಯ ಮಾಡುವುದಾದರೆ ನಮಗೆ ಆ ಪ್ರತಿಫಲ ಆವಾಗಲೇ ಬಂದಾಗ್ತದೆ. ದೇವರ ವಾಕ್ಯದಲ್ಲಿ ಇದು ಸ್ಪಷ್ಟವಾಗಿದೆ. ನೀವು ಜನರ ತೋರಿಕೆಗೆ ನೀವು ಮಾಡುವ ಧರ್ಮ ಕಾರ್ಯಗಳ ಫಲ ನಿಮಗೆ ಇದೇ ಲೋಕದಲ್ಲಿ ಸಿಕ್ಕೇ ಆಗ್ತದೆ. ಅಂದರೆ ಏನು, ನಾವು ಯಾರಿಗೆ ಧರ್ಮ ಮಾಡಿದಾಗ ಡಂಗುರ ಸಾರಿಸಿ ಮಾಡುವುದಾದರೆ ಅವರೇ ಜನರು ನಮ್ಮನ್ನು ಹೊಗಳ್ತಾರೆ, ಓ ಎಂಥ ವ್ಯಕ್ತಿ ಬಡವರಿಗೆ ಒಳ್ಳೆಯ ಸಹಾಯ ಮಾಡಿದ್ದಾನೆ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಾನೆ, ಇವನು ದಾನಶೂರ. ಎಲ್ಲ ನೋಡಿ, ಎಲ್ಲ ಅನ್ಯರು ಮಾಡುವ ಕಾರ್ಯಗಳನ್ನು ನೋಡಿ. ಅಷ್ಟು ಮಾತ್ರ ಅಲ್ಲ, ದೇವ ಜನರು ಕೂಡ ಇವತ್ತು ಚರ್ಚುಗಳಲ್ಲಿ ಡಂಗುರು ಸಾರಿಸಿ ಮಾಡುವ ಕಾರ್ಯಗಳನ್ನು ನೋಡಿ. ಇದರಿಂದ ಯಾವ ಪ್ರಯೋಜನ ಇಲ್ಲ. ದೇವರ ವಾಕ್ಯ ಏನು ಹೇಳ್ತದೆ, ಆ ಸಂಗತಿಗಳು ಗುಪ್ತವಾಗಿರಲಿ ಅಂತ ಹೇಳಿ. ಗುಪ್ತವಾಗಿರುವ ಸಂಗತಿಗಳಂತ ಹೇಳಿ ಅದನ್ನು ಅಂತರಂಗದಲ್ಲಿರುವ ದೇವರು ಅದನ್ನು ನೋಡುತ್ತಾರೆ ಮತ್ತು ನಿಮಗೆ ಪ್ರತಿಫಲವನ್ನು ಕೊಡುತ್ತಾರೆ ಅಂತ. ಈಗ ಎರಡನೇ ಸಂಗತಿ, ಮೊದಲನೇದು ನಾವು ದಾನ ಕೊಡುವುದು ಅಥವಾ ಉಪಕಾರ ಮಾಡೋದು ಅಥವಾ ಒಳ್ಳೆಯ ಕೆಲಸಗಳನ್ನು ಮಾಡೋದು. ಎರಡನೇದು ನಮ್ಮ ಪ್ರಾರ್ಥನೆ. ಅಲ್ಲಿಯೇ ಮತ್ತೆನೋ ಸುವಾರ್ತೆಗೆ ಆರನೇ ಅಧ್ಯಾಯಕ್ಕೆ ಬನ್ನಿ. ಆರನೇ ವಾಕ್ಯ ಏನು ಹೇಳ್ತದೆ ನೋಡಿ, ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲವನ್ನು ಕೊಡುವನು.
ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮಗೆ ಹೇಳಬೇಡ. ಅವರು ಬಹಳ ಮಾತುಗಳನ್ನಾಡಿದರೆ ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆಂದು ನೆನೆಸುತ್ತಾರೆ. ನೋಡಿ, ಇಲ್ಲಿ ಬಹಳ ಅಗತ್ಯವಾಗಿ ಪ್ರಾರ್ಥನೆಯ ವಿಷಯದಲ್ಲಿ ಬಂದಾಗ ಗುಪ್ತವಾಗಿ ನಿನ್ನ ಕೋಣೆಯೊಳಗೆ ಹೋಗಿ ನೀನು ಪ್ರಾರ್ಥನೆ ಮಾಡಂತ ಬರೆದಿದೆ. ಆದರೆ ಇವತ್ತು ನಮ್ಮ ಪ್ರಾರ್ಥನೆ ಜೀವಿತ ಹೇಗಿದೆ ನೋಡಿ. ನಾವು ಸಭೆಗಳಲ್ಲಿ ದೊಡ್ಡ ದೊಡ್ಡ ಪ್ರಾರ್ಥನೆ ಮಾಡ್ತೇವೆ. ಭಾನುವಾರ ನಮ್ಮ ಪ್ರಾರ್ಥನೆಗಳು ಭಾಳ ಉದ್ದುದ್ದ ಪ್ರಾರ್ಥನೆಗಳು. ಆದರೆ ನಮ್ಮ ಗುಪ್ತ ಪ್ರಾರ್ಥನೆ ಎಂತಹ ರೀತಿಯಲ್ಲಿದೆ, ನಮ್ಮ ಪ್ರಾರ್ಥನೆ ಜೀವಿತ ಹೇಗಿದೆ, ನಾವು ಏಕಾಂಗಿಯಾಗಿ ದೇವರೊಂದಿಗೆ ಸಂಬಂಧದಲ್ಲಿ ಪ್ರಾರ್ಥನೆ ಹೇಗೆ ಮಾಡ್ತೇವೆ, ಇದನ್ನು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕಾದ ಸಂಗತಿ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನೋಡಿ, ಯೇಸು ಮೊದಲು ಮಾಡಿದ ಪ್ರಸಂಗದಲ್ಲಿ ಈ ಸಂಗತಿಗಳನ್ನು ಬರೆಯುತ್ತಾನೆ. ಪರ್ವತದ ಮೇಲಿನ ಪ್ರಸಂಗದಲ್ಲಿ ಈ ಸಂಗತಿಗಳು ಬರೆಯಲ್ಪಟ್ಟಿವೆ. ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಕೋಣೆಗೆ, ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಪ್ರತಿಫಲವನ್ನು ಕೊಡುವನು. ನೋಡಿ, ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು, ದೇವರು ಇವತ್ತು ಮೆಚ್ಚುವುದು ಕಾರ್ಯಗಳೇನೆಂದರೆ ನಮ್ಮ ಏಕಾಂತ ಪ್ರಾರ್ಥನೆ. ದೇವರು ನಮ್ಮನ್ನು ಏಕಾಂತದಲ್ಲಿ ನಮ್ಮನ್ನು ಸ್ಪಂದಿಸಲು, ನಮ್ಮೊಂದಿಗೆ ಸಂಭಾಷಣೆ ನಡೆಸಲು ದೇವರು ಬಯಸ್ತಾನೆ. ಹೌದಾ ಅಲ್ಲ ಅಂತ ನೋಡಿ, ಅದಕ್ಕೆ ಸಂಬಂಧಪಟ್ಟು ಅನೇಕ ವಾಕ್ಯಗಳನ್ನು ನೋಡೋಣ. ಮೂರನೆಯದ್ದು, ನಾವು ಉಪವಾಸ ಮಾಡುವಾಗ, ಉಪವಾಸ ಮಾಡುವಾಗ ಕೂಡ ನಾವು ಏನು ಬರೆದಿದೆ ದೇವರ ವಾಕ್ಯ, ಗುಪ್ತವಾಗಿ ಮಾಡಬೇಕಂತ. ನಾವು ಎಷ್ಟು ಗುಪ್ತವಾಗಿ ಉಪವಾಸ ಮಾಡ್ತೇವೆ ಲೆಕ್ಕ ಹಾಕಿ. 18ನೇ ವಾಕ್ಯಕ್ಕೆ ಹೋಗಿ, ಅಲ್ಲಿಯೇ 6:18 ವಾಕ್ಯ, ಹೀಗೆ ಮಾಡಿದರೆ ನೀವು ಉಪವಾಸಿ ಎಂದು ಜನರಿಗೆ ಕಾಣದೇ ಹೋದಾಗ್ಯೂ ಅಂತರಂಗದಲ್ಲಿರಬೇಕಾದ್ರೆ 17ನೇ ವಾಕ್ಯದಿಂದ ಓದಿ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆದರೆ ನೀವು ಉಪವಾಸ ಮಾಡುವಾಗ ತಲೆಗೆ ಎಣ್ಣೆ ಹಚ್ಚಿಕೊಂಡು ಮುಖವನ್ನು ತೊಳೆಕು. ಹೀಗೆ ಮಾಡಿದರೆ ನೀನು ಉಪವಾಸಿ ಎಂದು ಜನರಿಗೆ ಕಾಣದೆ ಹೋದಾಗ್ಯೂ ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಉಪವಾಸಿ ಎಂದು ಕಾಣಿಸಿಕೊಳ್ಳುವಿ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ದೇವರು ನಿನಗೆ ಫಲ ಕೊಡುವನು. ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಈ ಮೂರನೇ ಸಂಗತಿ ಉಪವಾಸ ಮಾಡುವಾಗ ಏನು, ನಾವು ಉಪವಾಸ ಮಾಡುವುದನ್ನು ಗಂಟೆ ಬಾರಿಸಿ ಉಪವಾಸ ಮಾಡೋದು ಅಗತ್ಯ ಇಲ್ಲ. ಅದರಿಂದ ಯಾವ ಪ್ರಯೋಜನ ಇಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ಅದಕ್ಕಾಗಿ ನಾನು ಅನೇಕ ಜನರನ್ನು ನೋಡಿದ್ದೇನೆ, ಎಲ್ಲ ಶುಕ್ರವಾರ ಉಪವಾಸ, ಭಾನುವಾರ ಉಪವಾಸ, ಕೆಲವರು 40 ದಿವಸ ಉಪವಾಸ ಚರ್ಚುಗಳಲ್ಲಿ. ಏಕಾಂತದಲ್ಲಿ ಎಷ್ಟು ಉಪವಾಸ ಮಾಡ್ತಾರೆ ಎಂಬ ಪ್ರಶ್ನೆ. ಅವರ ಸಮಸ್ಯೆಗಳಲ್ಲಿ ಪರಿಹಾರ ಆಗುವುದಿಲ್ಲ. ನಾನು ಎಷ್ಟೋ ಜನರು, ನಮ್ಮ ಅನ್ಯೋನ್ಯತೆ ಇರುವವರು ನೋಡಿದ್ದೇನೆ. ಒಬ್ಬ ತಾಯಿ 9 ದಿವಸ ಯಾರಿಗೆ ಹೇಳಲಿಲ್ಲ, ಆಕೆ ಉಪವಾಸ ಮಾಡಿ ತನ್ನ ಗಂಡನ ಹುಡುಕತನವನ್ನ ಮೇಲೆ ಜಯ ಸಾಧಿಸಿದ. ಅವಳು ಯಾರಿಗೆ ಹೇಳಲಿಲ್ಲ. ಕೊನೆಯದಾಗಿ ಆ ಕಾರ್ಯ ಮುಗಿದ ಮೇಲೆ ನನಗೆ ತಿಳಿಸಿತ್ತು, ಆ ಗಂಡ ಹುಡುಕತನವನ್ನೇ ಬಿಟ್ಟಿದ್ದರು. ನೋಡಿ, ಆದ್ದರಿಂದ ನೋಡಿ ಎಂಥ ದೇವರ ವಾಕ್ಯ ಕೂಡ ಅದೇ ರೀತಿಯಾಗಿ ಹೇಳ್ತದೆ. ನೀವು ಏಕಾಂತದಲ್ಲಿ ಉಪವಾಸ ಮಾಡುವಾಗ ನೀವು ಡಂಗುರ ಸಾರಿಸಬೇಡಿ. ನಿಮಗೆ ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟು ಉಪವಾಸ ಮಾಡ್ತೀರಾ, ನೀವು ಮಾಡಿ. ನಮ್ಮಲ್ಲಿ ಭಾಳ ಜನ ಇದರ ಹಾಗೆ ಉಪವಾಸ ಮಾಡ್ತಾ ಇದ್ದಾರೆ, ಯಾರಿಗೆ ಹೇಳುವುದಿಲ್ಲ, ಸಭೆ ಸೇರುವುದು. ನೋಡಿ, ನಮ್ಮ ಎಲ್ಲ ಕಾರ್ಯಗಳು ದೇವರು ನಮ್ಮನ್ನು ಯಾವ ರೀತಿ ನಡೆಸ್ತಾರೆ ನೋಡಿ. ನಮ್ಮ ಎಲ್ಲ ಕಾರ್ಯಗಳು ಈ ದೇವರ ವಾಕ್ಯಕ್ಕೆ ಆಧಾರವಾಗಿ ದೇವರು ನಮ್ಮನ್ನು ನಡೆಸಿಕೊಂಡು ಬಂದಿದ್ದಾರೆ. ನಾವು ಮೊದಲು ಸಭೆ ಕಟ್ಟಬೇಕು, ಆಲಯ ಕಟ್ಟಬೇಕಂತ ಆಲೋಚನೆ ಮಾಡಿದ್ದೆವು. ದೇವರಿಲ್ಲ, ಮನೆ ಮನೆಗಳಲ್ಲಿ ನೀವು ಪ್ರಾರ್ಥನೆ ಮಾಡಿ ಅಂತ ದೇವರು ನಡೆಸಿಕೊಂಡರು. ಎಂಥ ಒಂದು ಅದ್ಭುತ ರೀತಿಯಲ್ಲಿ ದೇವರು ನಮ್ಮನ್ನು ನಡೆಸಿಕೊಂಡು ಬಂದಿದ್ದಾರೆ ನೋಡಿ. ಈಗ ಅದಕ್ಕೆ ಸಂಬಂಧಪಟ್ಟು ದೇವರು ಈಗ ಮಾತಾಡ್ತಾ ಇದ್ದಾರೆ, ನಿಮ್ಮ ಪ್ರಾರ್ಥನೆಗಳು ಗುಪ್ತವಾಗಲಿ, ನಿಮ್ಮ ಉಪವಾಸಗಳು ಗುಪ್ತವಾಗಲಿ, ನಿಮ್ಮ ಧಾರ್ಮಿಕ ಕಾರ್ಯಗಳು ಕೂಡ ಗುಪ್ತವಾಗಿರಲಿ ಅಂತ. ದೇವರು ಈ ಗುಪ್ತವಾದ ಸಂಗತಿಗಳ ಮೇಲೆ ನಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ. ಬಹಳ ಎಚ್ಚರಿಕೆಯಾಗಿದೆ. ಆದ್ದರಿಂದ ನಾವು ಈ ಗುಪ್ತವಾದ ಸಂಗತಿಗಳನ್ನು ಮಾಡಿಕೊಂಡಾಗ ಏನಾಗ್ತದೆ ಎಂಬ ಪ್ರಶ್ನೆ.
ಬಹಳ ಅಗತ್ಯವಾಗಿ. ಯಾವಾಗ ನಾವು ನಮ್ಮ ಪ್ರಾರ್ಥನೆಯನ್ನು ಗುಪ್ತವಾಗಿ ನಾವು ಪ್ರಾರ್ಥನೆಯಲ್ಲಿ ಕಳೀತೇವೋ ನಮ್ಮ ಹೆಚ್ಚಳ್ಮೆ ಕುಗ್ಗಲ್ಪಡ್ತದೆ. ಪ್ರಾರ್ಥನೆಯ ಮೂಲಕ ನಮ್ಮ ಹೆಚ್ಚಳ್ಮೆ ಕುಗ್ಗಲ್ಪಡ್ತದೆ. ನೋಡಿ, ಬಹಳ ಅಗತ್ಯವಾಗಿ ದೇವರ ವಾಕ್ಯ, ದೇವರು ದೀನರನ್ನು ಮೆಚ್ಚುತ್ತಾರೆ, ತಗ್ಗಿಸಿಕೊಂಡವರನ್ನು ಮೆಚ್ಚುತ್ತಾರೆ. ಯೇಸು ದೇವಾದಿ ದೇವನಾಗಿದ್ದನು, ಆದರೆ ಪರಲೋಕವನ್ನು ಬಿಟ್ಟು ಈ ಲೋಕಕ್ಕೆ ಆತನು ದೀನನಾಗಿ ಈ ಲೋಕಕ್ಕೆ ಬಂದನು. ದೇವರು ಅವನನ್ನು ಮೇಲಕ್ಕೆತ್ತಿ ಅತಿ ಉನ್ನತವಾದ ಪರಲೋಕದಲ್ಲಿ ತನ್ನ ಬಲಗಡೆಯಲ್ಲಿ ಕೂರಿಸಿದ್ದಾನಂತ ದೇವರ ವಾಕ್ಯ ಹೇಳಿದೆ. ಈ ನಮ್ಮ ಪ್ರಾರ್ಥನೆಯಿಂದಾಗಿ ನಮ್ಮ ಹೆಚ್ಚಳ್ಮೆಯು ನಾಶಪಡಿಸುವ ಒಂದು ದೊಡ್ಡ ಸಾಧನೆ. ಬಹಳ ಅಗತ್ಯ. ಪ್ರೈಡ್ ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ಸೈತಾನನು ಬಿದ್ದು ಹೋದದ್ದು ಕೂಡ ಇದೇ ಹೆಚ್ಚಳ್ಮೆಯಿಂದ. ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಆದ್ದರಿಂದ ಹೆಚ್ಚಳ್ಮೆಯನ್ನು ನೀವು ತಗ್ಗಿಸಬೇಕಾ? ನೀವು ಹೆಚ್ಚಳ್ಮೆ ನಿಮ್ಮಲ್ಲಿ ನಾಶ ಆಗಬೇಕಾ? ನಿಮ್ಮ ಪ್ರಾರ್ಥನೆಯ ಜೀವಿತವನ್ನು ಕಟ್ಟಿಕೊಳ್ಳಿ. ಪ್ರಾರ್ಥನೆ ಅಂದರೆ ಏನು? ನನ್ನಿಂದ ಏನು ಸಾಧ್ಯ ಇಲ್ಲ ಸ್ವಾಮಿ, ನೀನೇ ಸರ್ವಸ್ವ, ನೀನೇ ಎಲ್ಲವನ್ನು ಕೊಡುವ ಆತನು, ನೀನೇ ಕಾಪಾಡುವ ಆತನು, ನೀನೇ ನನ್ನ ನಡೆಸುವ ಆತನು ಎಂಬ ನಮ್ಮನ್ನೇ ತಗ್ಗಿಸಿಕೊಂಡು ದೇವರಲ್ಲಿ ನಾವು ಬೇಡುವುದು, ಅದು ಪ್ರಾರ್ಥನೆ. ಯಾವ ಮನುಷ್ಯನಿಗೆ ಪ್ರಾರ್ಥನೆ ಅಗತ್ಯ ಇಲ್ಲ. ನನಗೆ ಬೇಕಾದಷ್ಟು ಇದೆ, ನಾನು ದುಡಿತೇನೆ, ಸಂಪಾದನೆ ಮಾಡ್ತೇನೆ, ನನಗೆ ಒಳ್ಳೆಯ ಆರೋಗ್ಯ ಇದೆ, ನಾನು ವೈದ್ಯರನ್ನು ಕಂಡು ಮದ್ದು ಎಲ್ಲ ತಗೊಳ್ತೇನೆ, ವ್ಯಾಯಾಮ ಮಾಡ್ತೇನೆ, ಅದು ಮಾಡ್ತೇನೆ, ಇದು ಮಾಡ್ತೇನೆ ಎಂಬ ವ್ಯಕ್ತಿಗೆ ಪ್ರಾರ್ಥನೆ ಅಗತ್ಯ ಇರುವುದಿಲ್ಲ. ಆದರೆ ಯಾರು ಇಲ್ಲ, ನನಗೆ ದೇವರ ಅಗತ್ಯ ಇದೆ ಎಂಬ ವ್ಯಕ್ತಿ ಮಾತ್ರ ಪ್ರಾರ್ಥನೆ, ತನ್ನನ್ನು ತಗ್ಗಿಸಿಕೊಂಡವನು, ಹೆಚ್ಚಳ್ಮೆ ಪಡಿಸುವವನು ಯಾವತ್ತೂ ಕೂಡ ಪ್ರಾರ್ಥನೆಯಲ್ಲಿ ಇರುವುದಿಲ್ಲ. ತಗ್ಗಿಸಿಕೊಳ್ಳುವ ವ್ಯಕ್ತಿ ಮಾತ್ರ ಪ್ರಾರ್ಥನೆಗೆ ಮಹತ್ವ ಕೊಡ್ತಾನೆ ಮತ್ತು ಪ್ರಾರ್ಥನೆಯಲ್ಲಿ ಕಳಿಸ್ತಾನೆ. ಆದ್ದರಿಂದ ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು, ಪ್ರಾರ್ಥನೆ ನಮ್ಮ ಹೆಚ್ಚಳ್ಮೆಯನ್ನು ನಾಶಪಡಿಸುವ ಒಂದು ಸಾಧನ. ಸೈತಾನನು ನಮಗೆ ಹೆಚ್ಚಳ್ಮೆಯನ್ನು ತರುವುದು, ಓ ನೀವು ಹಾಗೆ ಹೀಗೆ ಅಂತ ಹೇಳಿ ಪ್ರೈಡ್ನೆಸ್. ನಾವು ಅದನ್ನು ಪ್ರಾರ್ಥನೆ ಮೂಲಕ ಸಂಪೂರ್ಣವಾಗಿ ನಾಶಪಡಿಸ್ಬೋದು. ನೋಡಿ, ಇಲ್ಲಿ ನಾವು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು, ನಾವು ಯಾವಾಗ ಪ್ರಾರ್ಥನೆಗೆ ಹೋಗ್ತೇವೆ, ನಮಗೆ ದೇವರ ಅಗತ್ಯತೆ ಇದೆ ಎಂಬ ಚಿಂತನೆ ನಮ್ಮಲ್ಲಿ ಗಟ್ಟಿಯಾಗಿದ್ದಾಗ ನಾವು ಪ್ರಾರ್ಥನೆ ಹೆಚ್ಚು ಹೊತ್ತು ಕಳೆಯುತ್ತೇವೆ. ನಮಗೆ ದೇವರ ಸಹಾಯ ಬೇಕು, ನಮ್ಮಿಂದ ಏನು ಸಾಧ್ಯ ಇಲ್ಲ, ನಾವು ಬಲಹೀನರು, ನಾವು ಅಯೋಗ್ಯರು, ನಾವು ಪಾಪಿಗಳು ಎಂಬ ಮನವರಿಕೆ ನಮ್ಮಲ್ಲಿ ಇಟ್ಟುಕೊಂಡಾಗ ನಮಗೆ ಪ್ರಾರ್ಥನೆಯ ಪ್ರೇರಣೆ ಬರುವುದು. ಇಲ್ಲ, ದೇವರು ಮಾತ್ರ ನನ್ನ ಬಲಹೀನತೆಯನ್ನು ತೆಗೆದು ನನಗೆ ಶಕ್ತಿ ಕೊಡಲು ಪವಿತ್ರ ಆತ್ಮನಿಂದ ಮಾತ್ರ ಸಾಧ್ಯ, ನನ್ನನ್ನು ಆತ್ಮಿಕ ಬಲದಲ್ಲಿ ನಡೆಸಲು, ಪರಿಶುದ್ಧತೆಯಲ್ಲಿ ನಡೆಸಲು ದೇವರ ಆತ್ಮನಿಗೆ ಮಾತ್ರ ಸಾಧ್ಯ ಎಂಬ ಮನವರಿಕೆ ಇದ್ದ ವ್ಯಕ್ತಿಯು ದೇವರ ಆತ್ಮನ ಬಲವನ್ನು ಹೊಂದಲಿಕ್ಕೆ ಪ್ರಾರ್ಥನೆ ಮೂಲಕ ದೇವರ ಸಹಾಯವನ್ನು ಬೇಡುತ್ತಾ ಇರ್ತಾನೆ. ಆದ್ದರಿಂದ ಬಹಳ ಅಗತ್ಯವಾಗಿ ಈ ಸಂಗತಿಗಳನ್ನು ನಾವು ನೋಡಿ, ನಮ್ಮ ಏಕಾಂಗಿತನದ ಪ್ರಾರ್ಥನೆಯನ್ನು ದೇವರು ಯಾಕೆ ಮೆಚ್ಚುತ್ತಾರೆ ಎಂಬ ವಿಷಯಗಳನ್ನು ನಾವು ಸ್ವಲ್ಪ ನೋಡೋಣ. ಜ್ಞಾನೋಕ್ತಿಗೆ ಹೋಗೋಣ. ಜ್ಞಾನೋಕ್ತಿ 8 ಜ್ಞಾನೋಕ್ತಿ 13 ವಾಕ್ಯ ನೋಡಿ. 8 ಜ್ಞಾನೋಕ್ತಿ 13 ವಾಕ್ಯ ನೋಡಿ. ಯೆಹೋವನ ಭಯವು ಪಾಪದ್ವೇಷವನ್ನು ಹುಟ್ಟಿಸುತ್ತದೆ, ಗರ್ವ ಹಂಭಾವ ದುರ್ಮಾರ್ಗತನ ಕುಟಿಲ ಭೂಷಣ ಇವುಗಳನ್ನು ಹಾಗೆ ಮಾಡುತ್ತೇನೆ. ನೋಡಿ, ಇಲ್ಲಿ ಹಂಭಾವ ಅಂದರೆ ಹೆಚ್ಚಳ್ಮೆಯನ್ನು, ಇದನ್ನು ಹಾಗೆ ಮಾಡ್ತೇನೆ. ದೇವರು ಇದನ್ನು ಯಾವಾಗಲೂ ಮೆಚ್ಚುವುದಿಲ್ಲ. ಅದಕ್ಕಾಗಿ ನಮ್ಮ ಪ್ರಾರ್ಥನೆ ಮೂಲಕ ನಮ್ಮ ಹಂಭಾವವನ್ನು ನಾವು ತಗ್ಗಿಸಿಕೊಳ್ಬೇಕಾಗಿದೆ. ಇನ್ನೊಂದು ವಾಕ್ಯ ನೋಡಿ, ಜ್ಞಾನೋಕ್ತಿಯಲ್ಲಿ 11 ಜ್ಞಾನೋಕ್ತಿಗೆ ಹೋಗಿ ಅಲ್ಲಿ 12 ವಾಕ್ಯ ನೋಡಿ. ನೆರೆಯವನು ಹೀನೈಸುವವನು ಬುದ್ಧಿಹೀನನು, ವಿವೇಕಿಯು ಬಾಯಿಬಿಡನು, ಚಾಡಿಕೋರನು ಗುಟ್ಟು ರಟ್ಟು ಮಾಡುವನು, ನಂಬಿಗಸ್ತನು ಸಂಗತಿಯನ್ನು ಗುಪ್ತಪಡಿಸುವನು. ನಾವು ಈಗ ಹೊಸ ಒಡಂಬಡಿಕೆ ಬರೋಣ. ಹೊಸ ಒಡಂಬಡಿಕೆಯಲ್ಲಿ ಯಾಕೊಬ್ಬನು ಬರೆದ ಪತ್ರಕ್ಕೆ ಹೋಗೋಣ.
ನಾಲ್ಕನೇ ಆರನೇ ವಾಕ್ಯ ನೋಡಿ ನೋಡಿ, ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ, ಆದ್ದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ಇಲ್ಲಿ ದೇವರು ನಮ್ಮಲ್ಲಿ ಅಹಂಕಾರ ಅಥವಾ ಅಹಂಕಾರಿಗಳನ್ನು ದೇವರು ಎದುರಿಸ್ತಾನೆ. ದೀನರು ಅಂದರೆ ತಮ್ಮ ಹೆಚ್ಚಳ್ಮೆಯನ್ನು ತೆಗೆದುಬಿಟ್ಟು ಹೆಚ್ಚಳ್ಮೆಯನ್ನು ನಾಶಪಡಿಸಿ ತಗ್ಗಿಸಿಕೊಂಡವರನ್ನು ದೇವರು ಮೆಚ್ಚುತ್ತಾನಂತ ನಾವು ನೋಡ್ತೇವೆ, ಬಹಳ ಅಗತ್ಯವಾಗಿ. ಆದ್ದರಿಂದ ಈ ಮೊದಲನೇ ಸಂಗತಿ, ಪ್ರಾರ್ಥನೆ ಮೂಲಕ ನಾವು ತಗ್ಗಿಸಲ್ಪಡೋದು ಬಹಳ ಅಗತ್ಯ. ಇದರ ಮೂಲಕ ನಾವು ಹೆಚ್ಚಳ್ಮೆಯನ್ನು ನಾಶಪಡಿಸ್ಬೋದು. ಎರಡನೇದು ಫಾಸ್ಟಿಂಗ್ ಅಥವಾ ನಮ್ಮ ಉಪವಾಸ. ಇವತ್ತು ನಾವು ಬಹಳ ಅಗತ್ಯವಾಗಿ ತಿಳ್ಕೊಳ್ಳಿ, ನಮ್ಮ ಉಪವಾಸದ ಮೂಲಕ ನಮ್ಮ ಅತಿಯಾದ ಆಹಾರದ ಮೇಲಿನ ಆಸೆಯನ್ನು ನೋಡಿ, ಯಾವುದೇ ವಸ್ತುವಿನ ಆಸೆ ಒಂದು ರೀತಿಯ ವಿಗ್ರಹಾರಾಧನೆ ಅಂತ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆಹಾರದ ಮೇಲೆ ಬಹಳ ಆಸೆ, ಇದನ್ನು ನಾವು ಹತೋಟಿಗೆ ತರಬೇಕಾದರೆ ಉಪವಾಸ ಮಾಡೋದು ಬಹಳ ಅಗತ್ಯ. ಬಹಳ ನಾವು ಆಲೋಚನೆಯಲ್ಲಿ ತಿಳ್ಕೊಳ್ಬೇಕು. ಇನ್ನೊಂದು, ಶರೀರವನ್ನು ಜಜ್ಜಿಕೊಳ್ಳುವುದು, ನಮ್ಮ ಶರೀರವನ್ನು ಜಜ್ಜಿಕೊಳ್ಳುವುದು ಉಪವಾಸದಿಂದ ಸಾಧ್ಯ ಆಗ್ತದೆ. ಆದಿ ಸಭೆಯಲ್ಲಿ ನಾವು ನೋಡಿದರೆ ವಾರಕ್ಕೆ ಎರಡು ಸಾರಿ ಉಪವಾಸ ಮಾಡ್ತಿದ್ದರು ಅವರು. ನಮಗೆ ಇವತ್ತು ಹೊಸ ಹೊಸ ತಿಂಡಿಗಳನ್ನೇ ತಿನ್ನುವಂಥ ಆಸೆ, ಆ ಸೆಳೆತ ಇದೆ. ಆದ್ದರಿಂದ ಈ ಉಪವಾಸದ ಮೂಲಕ ನಮಗೆ ಅದರ ಮೇಲೆ ನಾವು ನಮ್ಮ ಹತೋಟಿಯನ್ನು ತಕ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು, ಎಲ್ಲ ಗುಪ್ತವಾದ ಸಂಗತಿಗಳು ನಮ್ಮಲ್ಲಿ ಇದ್ದಾಗ ನಾವು ನಮ್ಮ ಆತ್ಮಿಕ ಜೀವಿತವನ್ನು ಬಲವಾದ ರೀತಿಯಲ್ಲಿ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ನೋಡಿ, ಹಳೆಯ ಒಡಂಬಡಿಕೆಯಲ್ಲಿ ಸಂಸೋನನು, ನಾವು ಸಂಸೋನನ ಚರಿತ್ರೆಯನ್ನು ನಾವು ನೋಡ್ತೇವೆ. ಸಂಸೋನನು ಬಹಳ ಬಲಶಾಲಿಯಾಗಿದ್ದನು. ಅವನು ನೋಡಲಿಕ್ಕೆ ನಮ್ಮ ಹಾಗೆ ಮನುಷ್ಯನಾಗಿದ್ದನು. ಒಂದು ವೇಳೆ ಅವನು ಬಹಳ ದೊಡ್ಡ ಗಾತ್ರದ ವ್ಯಕ್ತಿಯಾಗಿದ್ದರೆ ಆ ಬಿಲೈಲಳು ಅವನ ಹತ್ರ ನಿನ್ನ ಶಕ್ತಿಯ ಗುಟ್ಟು ಏನಂತ ಕೇಳ್ತಿರ್ಲಿಲ್ಲ. ಅವನ ಒಂದು ಸಾಧಾರಣ ವ್ಯಕ್ತಿಯಾಗಿದ್ದನು, ಆದರೆ ಬಹಳ ಶಕ್ತಿ ಇದ್ದನು. ಅವನು ತನ್ನ ಗುಟ್ಟನ್ನು ರಟ್ಟು ಮಾಡಿದ್ದರಿಂದ ತನ್ನ ಎಲ್ಲ ಬಲವನ್ನು ಕಳ್ಕೊಂಡನು. ಆದ್ದರಿಂದ ಕೆಲವು ಸಂಗತಿಗಳು, ನಾವು ಗುಪ್ತವಾಗಿರುವ ನಮ್ಮ ಪ್ರಾರ್ಥನೆ ಜೀವಿತ, ಗುಪ್ತವಾಗಿರುವ ನಮ್ಮ ಉಪವಾಸ ಪ್ರಾರ್ಥನೆ, ಗುಪ್ತವಾಗಿರುವ ನಮ್ಮ ಧಾರ್ಮಿಕ ಕಾರ್ಯಗಳು, ಇದು ನಮ್ಮ ಆತ್ಮಿಕ ಬೆಳವಣಿಗೆಗೆ ಕಾರಣ ಆಗ್ತದೆ. ನಾವು ಹೊಸ ಒಡಂಬಡಿಕೆಯಲ್ಲಿ ಕೊಲುಸ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ವಾಕ್ಯ ನೋಡೋಣ. ಕೊಲುಸ್ಯದವರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ 10ನೇ ವಾಕ್ಯ ನೋಡಿ. ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲ ವಿಧದಲ್ಲಿ ಆತನನ್ನು ಸಂತೋಷಪಡಿಸುವರಾಗಬೇಕೆಂದು ನೀವು ಸಕಲ ಸತ್ಕಾರ್ಯಗಳೆಂಬ ಫಲವನ್ನು ಕೊಡುತ್ತಾ ದೇವಜ್ಞಾನದಿಂದ ಅಭಿವೃದ್ಧಿಯಾಗುತ್ತಿರಬೇಕೆಂತಲೂ ನೋಡಿ, ಇಲ್ಲಿ ಪೌಲನ ಪ್ರಾರ್ಥನೆ, ಸಕಲ ಸತ್ಕಾರ್ಯಗಳಿಂದ ನೀವು ಅಭಿವೃದ್ಧಿ ಆಗ್ತಿರಬೇಕೆಂತಲೂ. ಒಳ್ಳೆಯ ಕಾರ್ಯಗಳನ್ನು ಇವತ್ತು ನಾವು ದೇವರಿಗೆ ಕೊಡುವ ವಿಷಯದಲ್ಲಿ ಅನೇಕ ಸೇವಕರು, ಅನೇಕ ಜನರು ಏನು ಹೇಳ್ತಾರೆ, ನಾವು ಅಷ್ಟು ಕೊಡಬೇಕು, ಇಷ್ಟು ಕೊಡಬೇಕು ಎಲ್ಲ ಹೇಳ್ತಾರೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಯಾವುದೇ ವಾಕ್ಯಗಳಿಲ್ಲ. ನಾವು ನೋಡಿದರೆ ಅಲ್ಲಿ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 9ನೇ ಅಧ್ಯಾಯದಲ್ಲಿ ಅದನ್ನು ತನ್ನ ಹೃದಯದಲ್ಲಿ ನಿಶ್ಚಯಿಸಿಕೊಂಡವನು ಕೊಡಲಿ, ದುಃಖದಿಂದ ಕೊಡುವವನು ದೇವರು ಮೆಚ್ಚುವುದಿಲ್ಲ, ಸಂತೋಷವಾಗಿ ಕೊಡುವವನಿಗೆ ಆಶೀರ್ವದಿಸ್ತಾನೆ, ಸ್ವಲ್ಪವಾಗಿ ಬಿತ್ತುವವನಿಗೆ ಸ್ವಲ್ಪವಾಗಿ ಕೊಡಲ್ಪಡುವುದು, ಹೆಚ್ಚಾಗಿ ಬಿತ್ತುವವನಿಗೆ ಹೆಚ್ಚು ಕೊಡಲ್ಪಡೋದು ಎಲ್ಲ ವಾಕ್ಯಗಳನ್ನು ತಗೊಳ್ತಾರೆ. ಆದರೆ ಬಹಳ ಅಗತ್ಯವಾಗಿ ಅಲ್ಲಿ ನೋಡಬೇಕು, ಅಲ್ಲಿ ಪೌಲನು ಯಾವುದರ ವಿಷಯದಲ್ಲಿ ಪ್ರಸ್ತಾಪಿಸುತ್ತಾರೆ? ಪೌಲನು ಸೇವಕರಿಗೆ ಕೊಡುವ ವಿಷಯದಲ್ಲಿ ಪ್ರಸ್ತಾಪಿಸುವುದಿಲ್ಲ, ಅಲ್ಲಿ ಸಭೆಯ ಬಡವರಿಗೆ ಕೊಡುವ ವಿಷಯದಲ್ಲಿ 2 ಕೊರಿಂಥ 9:1 ವಾಕ್ಯದಿಂದ ನೋಡಿ, ಅಲ್ಲಿ ಆ ಸಭೆಯವರು ಇನ್ನೊಂದು ಸಭೆಗೆ ಸಹಾಯ ಮಾಡಿದ್ದನ್ನು ಅಲ್ಲಿ ಪ್ರಸ್ತಾಪಿಸುತ್ತಾನೆ ಪೌಲನು. ಇದು ಆ ಒಂದು
ಪ್ರಸ್ತಾಪಿಕೆಯಲ್ಲಿ ಪೌಲನು ಈ ಸಂಗತಿಗಳನ್ನು ಕೊಟ್ಟಿದ್ದಾನೆ. ಆದ್ದರಿಂದ ಬಡವರಿಗೆ ಕೊಡುವವನು, ಯಾರು ಬಡವರಿಗೆ ಹೆಚ್ಚು ಕೊಡ್ತಾನೆ ಅಂಥವರಿಗೆ ದೇವರು ಕೂಡ ಹೆಚ್ಚು ಆಶೀರ್ವಾದ ಮಾಡ್ತಾನೆ. ಸೇವೆಗೆ ಅಂತ ಅಲ್ಲಿ ಬರೆದಿಲ್ಲ. ಹಾಗೆ ಅಂತ ಹೇಳುವಾಗ ನಾನು ಸೇವಕರಿಗೆ ಕೊಡಬಾರ್ದಂತ ನನ್ನ ವಿಷಯ ಅಲ್ಲ. ನಮಗೆ ದೇವರು, ನಿಮ್ಮ ಪ್ರಾರ್ಥನೆ ನಮಗೆ ಧಾರಾಳವಾಗಿ ದೇವರು ಪರಲೋಕ ದ್ವಾರಗಳನ್ನು ತೆಗೆದು ನಿಮ್ಮ ಪ್ರಾರ್ಥನೆಯಿಂದ ನಮಗೆ ದೇವರು ಕೊಟ್ಟಿದ್ದಾನೆ. ಆದ್ದರಿಂದ ಆದರೆ ದೇವರ ವಾಕ್ಯದಲ್ಲಿ ಕೂಡ ನೋಡಿ, ಅಲ್ಲಿ ಅನೇಕರು ಅದನ್ನು ಸೇವಕರ ವಿಷಯದಲ್ಲಿ ಸೇವೆಗೆ ಅಂತ ಹೇಳ್ತಾರೆ. ಇಲ್ಲ, ಅಲ್ಲಿ ಸ್ವಸ್ಥವಾಗಿ ವಾಕ್ಯಗಳು ಸ್ವಸ್ಥವಾಗಿವೆ. ಅಲ್ಲಿ ಪೌಲನ್ನು ಪ್ರಸ್ತಾಪಿಸಿದ್ದು ಇನ್ನೊಂದು ಸಭೆಗೆ ಬಡವರಿಗೆ ಸಹಾಯ ಮಾಡುವ ವಿಷಯದಲ್ಲಿ ಅಲ್ಲಿ. ಆದ್ದರಿಂದ ಅದಕ್ಕೆ ಸಂಬಂಧಪಟ್ಟು ದೇವರ ವಾಕ್ಯದಲ್ಲಿ ಆಧಾರ ಕೂಡ ಉಂಟು. ದೇವರ ವಾಕ್ಯ ಏನು ಹೇಳ್ತದೆ, ಬಡವನಿಗೆ ಕೊಡುವವನು ದೇವರಿಗೆ ಸಾಲ ಕೊಡುವವನಾಗಿದ್ದಾನಂತ ಹೇಳಿ. ಆದ್ದರಿಂದ ಇದೆಲ್ಲ ಕೊಡುವ ವಿಷಯದಲ್ಲಿ ನಾವು ಇಲ್ಲಿ ಪೌಲನು ಇಲ್ಲಿ ಕೊಲೆಸು ಸಭೆಯಲ್ಲಿ ಸಭೆಯ ವಿಷಯದಲ್ಲಿ ಕೂಡ ಹೇಳುವಾಗ ಅದೇ ಸಂಗತಿಗಳನ್ನು ಅವನು ಪ್ರಸ್ತಾಪ ಮಾಡ್ತಾನೆ. ಏನು, ಸಕಲ ಸತ್ಕಾರ್ಯಗಳು, ಒಳ್ಳೆಯ ಕಾರ್ಯಗಳು ಅಂದರೆ ಏನು, ಬಡವರಿಗೆ, ಕಷ್ಟ ಸಂಕಟದಲ್ಲಿರುವವರಿಗೆ, ವಿಧವೆಯವರಿಗೆ ಸಹಾಯ ಮಾಡುವುದು, ಈ ಎಲ್ಲ ಸತ್ಕಾರ್ಯಗಳು ದೇವರಿಗೆ ಮೆಚ್ಚುಗೆ ಆಗುವ ಕಾರ್ಯಗಳು. ಇದರಲ್ಲಿ ಆ ಕೊಲೆಸು ಸಭೆಯವರು ಬೆಳೆಯಲಿ ಮತ್ತು ದೇವ ಜ್ಞಾನದಲ್ಲಿ ಅವರು ಬೆಳೆಯಲಿ ಅಂತ ಅಲ್ಲಿ ಪೌಲನ ಪ್ರಾರ್ಥನೆ ಆಗಿದೆ. ಆದ್ದರಿಂದ ಎಲ್ಲ ಸಂಗತಿಗಳು ಕೊಡುವ ವಿಷಯದಲ್ಲಿವೆ. ಅದನ್ನು ಮೂರನೇದಾಗಿ ನಾವು ನೋಡಿದ್ದೇವೆ, ಕೊಡುವ ಸಂಗತಿಗಳು. ಬಹಳ ನಮ್ಮ ಎಲ್ಲ ಕೆಲಸಗಳು ಗುಪ್ತವಾಗಿರಬೇಕು. ಇಲ್ಲಿ ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ನಾವು ಪ್ರತಿಯೊಬ್ಬರು ನೋಡಿ, ಇಲ್ಲಿ ಅದೇ ಕೊಲುಸಿದವರಿಗೆ ಬರೆದ ಪತ್ರಿಕೆಯಲ್ಲಿ ಮೊದಲ 10ನೇ ವಾಕ್ಯ ನೋಡಿ, ಅಲ್ಲಿ ಕೊನೆಯದಾಗಿ ನೀವು ಅಭಿವೃದ್ಧಿ ಆಗುತ್ತಿರಬೇಕಂತಲೂ ಫಲದಾಯಕ, ದೇವರಿಗೆ ಮೆಚ್ಚುಗೆ ಆಗುವ ಫಲವನ್ನು ಕೊಡುವವರಾಗಬೇಕಂತ ಬರೆದಿಲ್ಪಟ್ಟಿದೆ. ನೋಡಿ ಅಲ್ಲಿ 10ನೇ ವಾಕ್ಯ, ಫಲವನ್ನು ಕೊಡುತ್ತಾ ನಮ್ಮನ್ನು ದೇವರು, ಪ್ರತಿ ಒಬ್ಬರನ್ನು ನಮ್ಮನ್ನು ಕರೆದವನು, ಫ್ರೂಟ್ಫುಲ್ ಅಂತ ಇಂಗ್ಲೀಷಲ್ಲಿ ಅದಕ್ಕೆ ಪದ ಫ್ರೂಟ್ಫುಲ್ ಅಂದರೆ ಫಲ ಕೊಡುವುದು. ಯಾವುದು ಫಲ? ಸಕಲ ಸತ್ಕಾರ್ಯಗಳೆಂಬ ಫಲ. ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಸಕಲ ಸತ್ಕಾರ್ಯಗಳೆಂಬ ಫಲ. ನಮ್ಮ ಒಳ್ಳೆಯ ಕಾರ್ಯಗಳನ್ನು ನೋಡಿ ಇತರರು ಕ್ರಿಸ್ತನ ಕಡೆಗೆ ಆಕರ್ಷಿಸಲ್ಪಡುತ್ತಾರೆ. ಆದ್ದರಿಂದ ದೇವರು ನಮ್ಮನ್ನು ಕರೆದದ್ದು ಫಲದಾಯಕವಾಗಲಿಕ್ಕೆ, ಫಲ ಕೊಡುವವರಾಗಲಿಕ್ಕೆ. ಫಲ ಕೊಡದ ಪ್ರತಿಯೊಂದು ಮರವು ಕಡಲ್ಪಡೋದು, ಫಲ ಕೊಡುವ ಮರವನ್ನು ಇನ್ನೂ ಹೆಚ್ಚಾಗಿ ಫಲ ಕೊಡುವ ಹಾಗೆ ದೇವರು. ಆದ್ದರಿಂದ ಆಶೀರ್ವಾದ ಇದ್ದವರಿಗೆ ಬರ್ತದೆ. ಯಾರು ದೇವರ ದೃಷ್ಟಿಯಲ್ಲಿ ಫಲದಾಯಕರಾಗ್ತಾರೋ ಅವರಿಗೆ ಇನ್ನೂ ದೇವರು ಹೆಚ್ಚು ಹೆಚ್ಚು ಆಶೀರ್ವಾದದಲ್ಲಿ ನಡೆಯುತ್ತಾನೆ. ಆದ್ದರಿಂದ ಸ್ಪಷ್ಟವಾಗಿ ನಾವು ಕೊಡುವ ವಿಷಯದಲ್ಲಿ ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು ಏನೆಂದರೆ, ನಾವು ಕೊಡುವ ಸಂಗತಿಗಳು ಬಹಳ ಗುಪ್ತವಾಗಿ ಕೊಡಬೇಕು. ದೇವರು ಅದನ್ನು ಮೆಚ್ಚುತ್ತಾರೆ. ಆದ್ದರಿಂದ ಈ ಮೂರು ಗುಪ್ತವಾದ ಸಂಗತಿಗಳು ಬಹಳ ಅಗತ್ಯವಾಗಿ ನಾವು ಇವತ್ತು ಧ್ಯಾನಿಸಿದ್ದೆವು. ಮೂರು ಸಂಗತಿಗಳು. ಒಂದು, ನಮ್ಮ ಗುಪ್ತವಾದ ಪ್ರಾರ್ಥನೆ. ಈ ಗುಪ್ತವಾದ ಪ್ರಾರ್ಥನೆಯಿಂದ ನೋಡಿ, ಈಗ ನಾವು ಗುಪ್ತವಾಗಿ ಕೊಡುವ ಕಾರ್ಯಗಳಿಂದ ಫಲದಾಯಕವಾಗುವುದರಿಂದ, ಅಂದರೆ ದಾನ ಮಾಡುವುದರಿಂದ ನಾವು ಇನ್ನೊಂದು ಸೈತಾನಿಗೆ ಸಂಬಂಧಪಟ್ಟ ಸಂಗತಿಯನ್ನು ಜಜ್ಜಬಹುದು, ನಾಚಪಡಿಸಬಹುದು. ಯಾವುದು? ಅತಿ ಆಸೆ. ಎಷ್ಟು ಇದ್ದರೂ ಸಾಕಾಗದಿಲ್ಲ, ಗ್ರೀಡಿನೆಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಅದನ್ನು, ಆಸೆ, ಅತಿ ಆಸೆ. ಇದನ್ನು ನಾವು ಸಂಪೂರ್ಣ ಜಜ್ಜಿ ತೆಗೆದುಬಹುದು. ಅತಿ ಆಸೆ ವಿಗ್ರಹಾರಾಧನೆಗೆ ಸಮವಾದ ಲೋಭ ಅಂತ ಹೇಳ್ತಾರೆ, ಲೋಭ, ಕಂಜೂಸ್ತನ ಅಂತ ಹೇಳ್ತಾರೆ. ಯಾವಾಗ ನಾವು ದೇವರಿಗೆ ಒಳ್ಳೆಯ ಕಾರ್ಯಗಳನ್ನು, ಬಡವರಿಗೆ ಸಹಾಯ ಮಾಡುವುದು, ಇತರರಿಗೆ ಸಹಾಯ ಮಾಡುವ ಕಾರ್ಯಗಳನ್ನು ಮಾಡ್ತೇವೋ, ಆಗ ಈ ಲೋಭ, ಅತಿ ಆಸೆ ಎಂಬ ಸಂಗತಿಗಳನ್ನು ಸಂಪೂರ್ಣವಾಗಿ ನಾಶಪಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಸ್ಪಷ್ಟವಾಗಿ ಈ ಮೂರು ಸಂಗತಿಗಳನ್ನು ನಾವು ಇವತ್ತು ನೋಡಿದೆವು ದೇವರ ವಾಕ್ಯದಲ್ಲಿ. ಈ ಮೂರು ಸಂಗತಿಗಳು ಕೂಡ ಗುಪ್ತವಾಗಿ ಮಾಡಬೇಕಾದ ಸಂಗತಿಗಳು, ದೇವರು ಅದನ್ನು ಮೆಚ್ಚುವ ಸಂಗತಿಗಳಾಗಿವೆ. ದೇವರು ಈ ಸಂಗತಿಗಳ ಮೂಲಕ, ದೇವರು ನಮ್ಮ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ನಡೆಸುವ ದೇವರಾಗಿದ್ದಾರೆ. ನಾವು ಬಹಳ ಅಗತ್ಯವಾಗಿ ಪ್ರತಿಯೊಬ್ಬರು ತಿಳ್ಕೊಳ್ಬೇಕು, ನಮ್ಮ ಪ್ರಾರ್ಥನೆ ಹಾಗೆ ಅಂತ ಬಹಿರಂಗ ಪ್ರಾರ್ಥನೆ ಬೇಡ ಅಂತ ನಾನು ಹೇಳೋದಿಲ್ಲ. ದಯವಿಟ್ಟು ಪ್ರತಿಯೊಬ್ಬರು ತಿಳ್ಕೊಳ್ಳಿ, ಬಹಿರಂಗ ಪ್ರಾರ್ಥನೆಗಿಂತ ಗುಪ್ತವಾಗಿರುವ ನಮ್ಮ ಏಕಾಂಗಿತನದ ಪ್ರಾರ್ಥನೆಯನ್ನು ದೇವರು ಹೆಚ್ಚು ಮೆಚ್ಚುತ್ತಾರೆ. ನಮ್ಮ ಹೃದಯ ನೋಡುವ ದೇವರು ಅದಕ್ಕೆ ನಮಗೆ ಪ್ರತಿಫಲ ಕೊಡ್ತಾರೆ. ಬಹಿರಂಗ ಉಪವಾಸಕ್ಕಿಂತ
ಗುಪ್ತವಾಗಿರುವ ನಮ್ಮ ಉಪವಾಸವನ್ನು ದೇವರು ಮೆಚ್ಚುವ ದೇವರಾಗಿದ್ದಾರೆ. ಬಹಿರಂಗವಾಗಿ ನಾವು ಕೊಡುವ ಧಾರ್ಮಿಕ ಕಾರ್ಯಗಳಿಗಿಂತ ಗುಪ್ತವಾಗಿರುವ ನಮ್ಮ ಧಾರ್ಮಿಕ ಕಾರ್ಯಗಳನ್ನು ದೇವರು ಮೆಚ್ಚುತ್ತಾರೆ. ಯಾವಾಗ ನಾವು ಮಾಡುವ ದಾನ ಧರ್ಮಗಳನ್ನು ದೇವರು ಮೆಚ್ಚುತ್ತಾರೆ. ಆದ್ದರಿಂದ ನೋಡಿ, ಪ್ರಾರ್ಥನೆ ಮೂಲಕ ನಮ್ಮ ಹೆಚ್ಚಳಮೆಯನ್ನು ನಾಶಪಡಿಸಬಹುದು, ದಾನ ಧರ್ಮದ ಮೂಲಕ ನಮ್ಮಲ್ಲಿರುವ ಅತಿ ಆಸೆಯನ್ನು ನಾಶಪಡಿಸಬಹುದು, ಉಪವಾಸದ ಮೂಲಕ ನಮ್ಮ ಆಹಾರದ ಆಸೆಯನ್ನು ನಾಶಪಡಿಸಬಹುದು. ಆದ್ದರಿಂದ ದೇವರು ಈ ವಾಕ್ಯಗಳ ಮೂಲಕ ನಮ್ಮನ್ನು ನಡೆಸುವ ದೇವರಾಗಿದ್ದಾರೆ. ದೇವರ ನಾಮಕ್ಕೆ ಯುಗ ಯುಗಾಂತರಗಳು ಸ್ತುತಿ ಸ್ತೋತ್ರಗಳು ಸಲ್ಲಿಕೆಯಾಗಲಿ. ಆಮೆನ್.